ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಂತ ಪವಾಡ ಕಾರ್ಣಿಕ ದೇವಸ್ಥಾನವಾಗಿರೋ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವ ಶ್ರೀ ಮಂಜುನಾಥ ಸ್ವಾಮಿ. ಅಲ್ಲಿಯ ಲಕ್ಷ್ಮೀ ಆನೆ 2009ರಲ್ಲಿ ಧರ್ಮಸ್ಥಳಕ್ಕೆ ಬಂದಿತ್ತು. ವಿಜಯನಗರದ ಶಾಸಕ ಆನಂದ್ ಸಿಂಗ್ ಆನೆಯನ್ನ ದೇಗುಲಕ್ಕೆ ಉಡುಗೊರೆಯಾಗಿ ನೀಡಿದ್ದರು. ಅಲ್ಲಿಂದ ಧರ್ಮಸ್ಥಳದಲ್ಲಿ ಲಕ್ಷ್ಮೀ ಆನೆ ಎಲ್ಲರ ಮೆಚ್ಚುಗೆ ಪಡೆದಿದೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಪ್ರೀತಿಯ ಆನೆಯೂ ಇದಾಗಿದೆ. ಅಷ್ಟೇ ಅಲ್ಲ, ಕೊರೋನಾ ನಡುವೆಯೂ ಈ ಪವಿತ್ರ ದೇವಾಲಯಕ್ಕೆ ಇನ್ನೊಂದು ಆನೆಮರಿಯ ಆಗಮನವಾಗಿದೆ. ಹೌದು, ಅದೆಷ್ಟೋ ಐತಿಹ್ಯಗಳನ್ನ ಹೊಂದಿರೋ ಈ ದೇವಾಲಯದಲ್ಲಿ ಲಕ್ಷ್ಮೀ ಆನೆಯು ಜುಲೈ 1ರಂದು ಹೆಣ್ಣು ಆನೆಮರಿಗೆ ಜನ್ಮ ನೀಡಿದೆ. ಧರ್ಮಸ್ಥಳದಲ್ಲಿ ಸಂತೋಷ ಹೆಚ್ಚಾಗಿದೆ. ಹೊಸ ಸದಸ್ಯೆಯ ಆಗಮನದಿಂದ ಸಂತೋಷ ಮನೆ ಮಾತಾಗಿದೆ. ಈ ನಡುವೆ ಇಂದು ಆ ಹೆಣ್ಣು ಆನೆಮರಿಗೆ ನಾಮಕರಣವನ್ನ ಮಾಡಲಾಯಿತು. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಮೊಮ್ಮಗಳು ಮಾನ್ಯ ಶಿವಾನಿ ಎಂದು ನಾಮಕರಣ ಮಾಡಿದ್ರು. ತುಲಲಗ್ನ ಮುಹೂರ್ತದಲ್ಲಿ ಇಂದು ನಾಮಕರಣ ನಡೆಯಿತು. ಧರ್ಮಸ್ಥಳದಲ್ಲಿ ಈಗ ಮೊದಲನೇ ಸರಿ ಆನೆಗೆ ನಾಮಕರಣ ಮಾಡಿದ್ದೀವಿ. ಆನೆ ಈಗ ಶಿವಾನಿ ಅಂತ ಹೆಸರಿಟ್ಟಿದ್ದೀವಿ. ಆನೆ ಒಂದು ಗಂಟೆಯಲ್ಲಿ ಆನೆ ಎಷ್ಟು ನೀರಲ್ಲಿ ಆಟ ಆಡಿತ್ತು, ಮತ್ತೆ ಬಾಲಲ್ಲಿ ಆಟ ಆಡಿದ್ದು, ಮತ್ತು ಅವಳಿಗೆ ಒಂದು ಫ್ರೂಟ್ಸಿಂದ ಒಂದು ಕೇಕ್ ಮಾಡಿದ್ವಿ. ಅದನ್ನೆಲ್ಲ ನೋಡೋದು ತುಂಬ ಖುಷಿ ಆಯಿತು. ನಮಗೆ ಖುಷಿ ಆಗುತ್ತೆ, ಮತ್ತು ಮೊದಲನೇ ಸರಿ ಇಷ್ಟು ಚಿಕ್ಕ ಆನೆ ನಮ್ಮ ಹತ್ರ ಇರೋದು, ಅದಕ್ಕೆ ಹೊಸ ಎಕ್ಸ್ಪೀರಿಯೆನ್ಸ್ ಇದೆ. ವೀರೇಂದ್ರ ಹೆಗ್ಗಡೆಯವರು ಮರಿ ಆನೆಗೆ ಹಣ್ಣು ಹಂಪಲುಗಳನ್ನು ನೀಡಿ ಗಂಟೆ ಕಟ್ಟುವ ಮೂಲಕ ನಾಮಕರಣ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದ್ರು. ಇದೇ ಸಂದರ್ಭದಲ್ಲಿ ಆನೆಯ ಮಾವುತ ಕೃಷ್ಣ ಅವರಿಗೆ ಶ್ರೀಧಾಮ ಮಾಣಿಲದ ಮೋಹನದಾಸ ಸ್ವಾಮೀಜಿ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ಈ ವೇಳೆ ಹೇಮಾವತಿ ವಿ ಹೆಗಡೆ, ಡಿ ಹರ್ಷೇಂದ್ರ ಕುಮಾರ್, ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವಿ ಯಶೋವರ್ಮ, ಸೋನಿಯಾ ವರ್ಮಾ, ಅಮಿತ್, ಶ್ರದ್ಧಾ ಅಮಿತ್, ವೀರು ವಿ ಶೆಟ್ಟಿ, ದೇವಾಲಯದ ಪಾರುಪತ್ಯಗಾರ ಶ್ರೀ ಲಕ್ಷ್ಮೀನಾರಾಯಣ ರಾವ್ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರೇಂದ್ರ ಹೆಗ್ಗಡೆಯವರು, ಸಾಕು ಆನೆಗಳು ಮರಿ ಹಾಕೋದು ತುಂಬಾ ಅಪರೂಪ, ಆದ್ರೆ ಇಲ್ಲಿ ಲಕ್ಷ್ಮೀ ಆನೆ ಹೆಣ್ಣು ಮರಿಗೆ ಜನ್ಮ ನೀಡಿದೆ ಅಂತ ನಮ್ಮೊಂದಿಗೆ ಸಂತೋಷ ವ್ಯಕ್ತಪಡಿಸಿದ್ರು. ಮೆರವಣಿಗೆಯಲ್ಲಿ ಹೋಗುವಾಗ ಅಲಂಕಾರವಾಗಿ ಆನೆಗಳು ಹೋಗುವಂತಹದ್ದು ಮೊದಲಿಂದಲೂ ಸಂಪ್ರದಾಯ. ನಮ್ಮಲ್ಲಿ ಈಗ 2 ಆನೆಗಳು, ಲತ ಮತ್ತು ಲಕ್ಷ್ಮೀ ಅನ್ನೋ ಆನೆಗಳಿದ್ದಾವೆ. ಅದರಲ್ಲಿ ಲಕ್ಷ್ಮಿಗೆ ಕಳೆದ 2 ವರ್ಷಕ್ಕೆ ಹಿಂದೆ ಬನ್ನೇರುಘಟ್ಟ ಅರಣ್ಯ ಕಳಿಸಿ ಅಲ್ಲಿ ಅದಕ್ಕೆ ಸರ ಜೋಡಿಯನ್ನು ಮಾಡಿತ್ತು. ಈಗ ಗಜಗರ್ಭ ಅಂತ ಹೇಳ್ತಾರೆ. 2 ವರ್ಷ ಬೇಕು, 2 ವರ್ಷ 2 ತಿಂಗಳಲ್ಲಿ ಈ ಲಕ್ಷ್ಮೀ ಆನೆ ಮರುಗೆ ಮರಿ ಹಾಕಿದೆ. ಮರಿ ಹೆಣ್ಣು ಮರಿಗೆ, ಅದು ಹೆಣ್ಣು ಮರಿಯಲ್ಲಿ. ಹಾಗಾಗಿ ನಾವು ನಮ್ಮ ಕ್ಷೇತ್ರದಲ್ಲಿ ಸಾಕು ಆನೆಗಳಲ್ಲಿ ಮರಿ ಹಾಕೋದು ಬಹಳ ಕಡಿಮೆ. ಅಂಥದ್ದಲ್ಲಿ ಸಾಕು ಆನೆ ಮರಿ ಹಾಕಿದಾಗ ಈ ಮರಿಗೆ ಇವತ್ತು ಹೊಸ ಹೆಸರು ಇಡಬೇಕು ಅಂತ ಹೇಳಿ ಶಿವಾನಿ ಅಂತ ಹೆಸರನ್ನು, ಶಿವನ ಹೆಸರು ಮತ್ತು ಶಿವನ ಆಶ್ರಯದಲ್ಲಿ ಇರುವಂಥವಳಾದ್ರಿಂದ ಶಿವಾನಿ ಅಂತ ಅವಳಿಗೆ ಹೆಸರು ಇಟ್ಟಿದ್ದಾರೆ. ಭಾಳ ಮುದ್ದಾದ ಕೂಸು, ಅವಳಿಗೆ ಸರ್ಕಾರಿ ವೈದ್ಯರಿಂದ ಸೂಕ್ತ ಔಷಧೋಪಚಾರಗಳು ಮತ್ತು ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಪ್ರಾಕೃತಿಕವಾಗಿ ಅವಳನ್ನು ಕಾಡಿನಲ್ಲಿ ತಿರುಗಲಿಕ್ಕೆ ಬಿಡ್ತಾ ಇದ್ದೇವೆ. ಮರಗಳನ್ನು ಸೊಪ್ಪು ತಿನ್ನುವಂಥದ್ದು, ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು, ಇದಕ್ಕಾಗಿ ಅವಳಿಗೆ ವಿಶೇಷವಾಗಿ ದಿನ ವನಸಂಚಾರವನ್ನು ಕೂಡ ಏರ್ಪಡಿಸಿದ್ದೇವೆ. ನಿಜ, ಈ ಹೆಣ್ಣು ಆನೆ ಮರಿಯ ಅಲಂಕಾರ, ನೀರಲ್ಲಿ ಇದರ ಆಟ ತುಂಟಾಟ, ಫಲ ವಸ್ತುಗಳನ್ನ ತಿನ್ನುವ ಪ್ರಯತ್ನ, ಈ ಎಲ್ಲ ದೃಶ್ಯ ನೋಡುಗರನ್ನ ಮೂಕ ವಿಸ್ಮಿತರನ್ನಾಗಿಸಿದೆ.